ಮೂಡಾ ಕೇಸ್ನಲ್ಲಿ ಸಿಎಂಗೆ ಇಲ್ಲಿ ನಿಲ್ತಾ ಇಲ್ಲ ಈ ಟೆನ್ಷನ್ನು, ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಕೋರ್ಟ್ ತೀರ್ಪಿನ ಕಡೆಗೆ ದೃಷ್ಟಿಯನ್ನು ನೆಟ್ಟಿದ್ದಾರೆ ಸಿಎಂ ಸಾಹೇಬರು. ಅತ್ತ ಯಾವ ಆತಂಕ ಇಲ್ಲದೆ ವಿದೇಶಿ ಪ್ರವಾಸದಲ್ಲಿದ್ದಾರೆ ಡಿಸಿಎಂ ಸಾಹೇಬರು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ವಿದೇಶದಲ್ಲಿ ಪ್ರಯಾಣವನ್ನು ಮಾಡ್ಕೊಂಡು ಆರಾಮಾಗಿದ್ದಾರೆ. ಸೆಪ್ಟೆಂಬರ್ 15ರವರೆಗೆ ಕುಟುಂಬಸ್ಥರ ಸಮೇತವಾಗಿ ಅಮೆರಿಕ ಟ್ರಿಪ್ ಜಾಲಿ ಜಾಲಿಯಲ್ಲಿದ್ದಾರೆ ಅವರು. ಇಲ್ಲಿ ಏನಾಗುತ್ತೋ ಏನೋ ಎಂಬ ಆತಂಕದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಕಾಂಗ್ರೆಸ್ನಲ್ಲಿನ ಪರಿಸ್ಥಿತಿಗಳಿಗೇನು ಅನ್ನೋದನ್ನ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿದೆಯೋ, ಆಲ್ರೆಡಿ ಟವಲ್ ಹಾಕೊಂಡರು ಸುಮಾರು ಜನ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿಎಂ ರೇಸ್ನಲ್ಲೇ ಇದ್ದಂಥ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಕರ್ಸ್ಕೊಳ್ತಾ ಇರುವಂಥ ಡಿಕೆಶಿ ಕೂಡ ಆರಾಮ ಕೂಲಾಗಿ ವಿದೇಶಿ ಪ್ರಯಾಣದಲ್ಲಿ ಇದ್ದಾರೆ. ಅವರ ಫ್ಯಾಮಿಲಿಯ ಜೊತೆಗೆ ಅವರು ಸೆಪ್ಟೆಂಬರ್ 15ರವರೆಗೂ ಅಲ್ಲೇ ಇರ್ತಾರೆ. ಸಿಎಂ ಏಕಾಂಗಿ ಆಗಿಬಿಟ್ಟಿದ್ದಾರೆ, ಆತಂಕದಲ್ಲಿದ್ದಾರೆ. ಏನಾಗುತ್ತೋ, ಸೀಟ್ ಉಳಿಯುತ್ತೋ ಉಳಿಯಲ್ವೋ, ರಾಜೀನಾಮೆ ಕೊಡಬೇಕೋ, ಮುಂದಿನ ಕಥೆಗೇನೋ, ಆತಂಕದಲ್ಲಿ ಸಿಎಂ ಇದ್ದಾರೆ. ಟೆನ್ಷನಲ್ಲಿ ಸಿಎಂ ಇದ್ದರೆ ಫ್ಯಾಮಿಲಿ ಜೊತೆ ಜಾಲಿ ಮೂಡಲ್ಲಿ ಶಿವಕುಮಾರ್ ಅವರು ಇದ್ದಾರೆ, ಡಿಸಿಎಂ ಸಾಹೇಬರು ಇದ್ದಾರೆ. ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ ಈ ಸಿಎಂ ಸ್ಥಾನಕ್ಕೋಸ್ಕರ ಪೈಪೋಟಿ ನಡೀತಾ ಇದೆ. ರೇಸ್ನಲ್ಲಿ ಇದ್ದಾರೆ ಇನ್ನೊಂದು ಮತ್ತೊಂದು ಅನ್ನುವಂಥ ವಿಚಾರ ವೈರಲ್ ಆಗ್ತಿದೆ. ದಿನಕ್ಕೊಬ್ಬರು ನಾನು ಮುಂದಿನ ಸಿಎಂ, ನಾನು ಆಗ್ತೀನಿ, ಅವ್ರು ಯಾಕಾಗಬಾರ್ದು, ಇವ್ರು ಯಾಕಾಗಬಾರ್ದು ಅನ್ನುವಂಥ ವಿಚಾರಗಳು ಓಡಾಡ್ತಾ ಇದೆ. ಗೆಲ್ಲದ್ರ ಬೆನ್ನಲ್ಲೇ ಸ್ವತಃ ಸಿಎಂ ಸಿದ್ದರಾಮಯ್ಯನೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಶಿಷ್ಯ ಅಂತ ಕರೆಸ್ಕೊಳ್ತಿದ್ದವರು, ಜೊತೆಯಲ್ಲೇ ಇದ್ದವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದ್ರಿಂದ ಬಾಯಿ ಮಾತಿಗೆ ಮಾತ್ರ ಅವ್ರು ನಾನು ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ರ ಅನ್ನೋ ಅನುಮಾನ ಸ್ವತಃ ಸಿಎಂಗೆ ಹುಟ್ಕೊಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಡಿ ಸಿಎಂ ಮಾತ್ರ ಆರಾಮಾಗಿ ನೀವೇನಾದರೂ ಮಾಡ್ಕೊಳ್ಳಿ, ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನನಗೊಂಚೂರು ಕೆಲಸ ಇದೆ, ನಾನು ನನ್ನ ಫ್ಯಾಮಿಲಿ ಜೊತೆಗೆ ಹೋಗಬೇಕು ಅಂತ ವಿದೇಶಿ ಪ್ರವಾಸದಲ್ಲಿ ಡಿ ಸಿಎಂ ಇದ್ದಾರೆ. ಏನಾಗುತ್ತೆ ಅನ್ನುವಂಥ ಆತಂಕದಲ್ಲೇ ಈ ಕಾರ್ಯಕರ್ತರು ಇದ್ದಾರೆ. ಅಯ್ಯೋ ಏನೋ ಹಿಂಗಾಗ್ಬಿಡ್ತಲ್ಲ, ಏನಾಗುತ್ತೋ ಅನ್ನೋ ಟೆನ್ಷನ್.